ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೀಗ ನೋಡ್ತಿದ್ದೀರಲ್ಲ, ರೌಂಡಾಗಿದೆ, ಏನಪ್ಪ ಅಂತ ಅಂದ್ಕೊಂಡಿರ್ಬೋದಲ್ಲ. ಇದು ರವೆ ಕಡುಬು ಅಂತೀವಿ, ನೀರು ಕಡುಬು ಅಂತಾರೆ, ಟೊಳ್ಳು ಕಡುಬು ಅಂತಾರೆ. ಇದು ಒಳಗಡೆ ಟೊಳ್ಳಿರುತ್ತೆ. ಇದಕ್ಕೆ ನಾವು ಯಾವತ್ತೂ ಶ್ರಾವಣ ಶನಿವಾರದಲ್ಲಿ ಇದನ್ನು ಮಾಡೇ ಮಾಡ್ತೀವಿ. ಮತ್ತು ಇದಕ್ಕೆ ಎಳ್ಳಿನ ಚಟ್ನಿ ಮಾಡ್ಕೊತೀವಿ, ತುಂಬ ಟೇಸ್ಟ್ ಇರುತ್ತೆ. ನಿಮ್ಗೆ ಇದೊಂದು ಸಲ ರೆಸಿಪಿನ ಯಾವಾಗಾದರೂ ಹಾಕ್ತೀನಿ. ನಿನ್ನೆ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಇತ್ತು, ಅದಕ್ಕೆ ರಾಯರ ಮಠಕ್ಕೆ ಹೋಗಿದ್ವಿ. ಅಲ್ಲೊಂದು ಅಜ್ಜಿ ನೃತ್ಯ ಮಾಡೋ ವಿಡಿಯೋ ಕೊನೆಯಲ್ಲಿದೆ, ನೀವು ನೋಡ್ಬೋದು. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ವಸ್ತುಗಳೆಲ್ಲ, ನಾವು ಮತ್ತು ನಮ್ಮ ಅತ್ತಿಗೆ ಫ್ಯಾಮಿಲಿ, ನಮ್ಮ ಅತ್ತಿಗೆ ಮಗಳು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಪ್ರವಾಹ ಸಂತ್ರಸ್ತರಿಗೆ ಕೊಡಲಿಕ್ಕೆ ಅಂತೇಳಿ ತಂದಿದ್ದೀವಿ. ನಮ್ಮ ಸಂಸಾರ ಸಂತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರವಾಹ ಸಂತ್ರಸ್ತರಿಗೆ ಕೊಡಲಿಕ್ಕಂತ ತಂದಿರೋ ವಸ್ತುಗಳನ್ನು ಮಹಾನಗರ ಪಾಲಿಕೆಯವರಿಗೆ ತಲುಪಿಸೋಕೆ ಅಂತ ಇವಾಗ ಹೊರಟಿದ್ದೀವಿ. ನಾವು ತಂದಿರೋ ವಸ್ತುಗಳನ್ನೆಲ್ಲ ಅವ್ರಿಗೆ ಕೊಡ್ತಾ ಇದ್ದೀವಿ, ಆದರೆ ಅವರು ಹಾಗೆ ತಗೊಳಲ್ಲ. ಎಲ್ಲ ವಸ್ತುಗಳನ್ನು ಎಷ್ಟೆಷ್ಟು ಇದೆ ಅಂತ ಲೆಕ್ಕ ಹಾಕಿ ಅವುಗಳನ್ನು ಹೆಸರುಗಳನ್ನು ದಾಖಲೆ ಸಹಿತ ನಾವು ತಂದಿರೋ ವಸ್ತುಗಳನ್ನು ಬರ್ಕೊಳ್ತಾರೆ. ಇವರಿಗೆಲ್ಲ ನಾವು ನಮ್ಮ ಕೈ ಏನಾಗಿದೆ ಕಿರುಕಾಣಿಕೆ ತರ ಪ್ರವಾಸ ಸಂತಸ್ರು ಕೊಡ್ತಾ ಇದೀವಿ. ಮೇಡಮ್, ನಿಮ್ಮ ಇದನ್ನ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಶಿವಮೊಗ್ಗ ಜನ ಅಂತ ಮಹಾನಗರ ಪಾಲಿಕೆಯಿಂದ? ಮೊದಲು ನಿಮಗೆ ಧನ್ಯವಾದ. ಶಿವಮೊಗ್ಗ ಜನತೆ ತುಂಬಾ ಚೆನ್ನಾಗಿ ನಮಗೆ ಸ್ಪಂದಿಸ್ತಾ ಇದಾರೆ. ಅವರಲ್ಲಿ ಯಾವ್ಯಾವ ಒಂದು ಜವಳಿ ವರ್ತಕರ ಸಂಘ ಇರ್ಬೋದು, ಸಂಘ ಸಂಸ್ಥೆಯರಿರ್ಬೋದು, ಅವರಲ್ಲಿ ಏನೇನ ಇದೆಯೋ ವಸ್ತುಗಳನ್ನ ನಮ್ಮ ನಂದವರಿಗೆ ಅವರಾಗ ಅವರೇ ತಂದು ಕೊಡ್ತಾ ಇದಾರೆ. ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲೆಲ್ಲಿ ಕಳಿಸ್ಬೇಕು ಅಂತ ತುಂಬಾ ಚೆನ್ನಾಗಿ ಕಳಿಸ್ತಾ ಇದ್ದಾರೆ. ಅದಕ್ಕೆ ಶಿವಮೊಗ್ಗ ಜನತೆಗೆ ನಾವು ಧನ್ಯವಾದ ಹೇಳಕ್ಕೆ ಇಡೀ ಮಹಾನಗರ ಪಾಲಿಕೆ ಅಧಿಕಾರಿ ವರ್ಗ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಆಯುಕ್ತರು ಇರ್ಬೋದು, ಎಲ್ಲರ ಕಡೆಯಿಂದ ಧನ್ಯವಾದ ತಿಳಿಸ್ತೇನೆ. ಫುಡ್ ಕಿಟ್ ಒಂದು ಆತರ ಕಿಟ್ ಎಲ್ಲ ಆಗ್ಬಿಟ್ಟು ಈಗ ಸಾರ್ವಜನಿಕರಿಂದ ಸಂಘ ಸಂಸ್ಥೆಗಳಿಂದ ಸ್ವೀಕರಿಸಲಾದಂತ ದೇಣಿಗೆಗಳನ್ನ ಇಂಡಿವಿಜುವಲ್ ಇಂಡಿವಿಜುವಲ್ ಕೊಟ್ಟದನ್ನೆಲ್ಲ ನಾವು ಕಿಟ್ ಮಾಡ್ತಾ ಇದ್ದೀವಿ. ಮೂರು ಥರ ಕಿಟ್ಟು ಮಕ್ಕಳಿಗೆ ಮತ್ತು ಗಂಡಸರಿಗೆ ಬೇಕಾಗಂಥ ಐಟಮ್ಸು ಮತ್ತು ಮಹಿಳೆಯರಿಗೆ ಬೇಕಾದ ಐಟಮ್ಸು ಸಪ್ರೇಟ್ ಕಿಟ್ ಮಾಡಿಬಿಟ್ಟು ಪ್ರತಿ ನಮ್ಮ ಸರ್ವೆ ಮಾಡಿದೆ ಯಾವ್ಯಾವ ಅಫೆಕ್ಟೆಡ್ ಹೌಸಸ್ ಎಲ್ಲ ಇದೆ ಜನಗಳಿಗೆ. ನಮ್ಮ ಕಾರ್ಪೊರೇಟರ್ಸು ಮತ್ತು ನಮ್ಮ ಸಿಬ್ಬಂದಿ ಅಧಿಕಾರಿ ವರ್ಗದ ಸೇರ್ಕೊಂಡ್ಬಿಟ್ಟು ಅಲ್ಲಿ ಜಾಗಕ್ಕೆ ಹೋಗ್ಬಿಟ್ಟು ಅವ್ರು ಎಲ್ಲಿ ಅಫೆಕ್ಟ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಕೊಡ್ತಾ ಇದ್ದೀವಿ. ಒಂದೂ ಏನೋ ನಮಗೆ ಇನ್ಸ್ಟ್ರಕ್ಷನ್ನು ಯಾವುದು ಮಿಸ್ಯೂಸ್ ಆಗಬಾರ್ದು, ಪಕ್ಕ ಅವರಿಗೆ ತಲುಪಬೇಕು ಅನ್ನೋದು ನಮಗೆ ನಮ್ಮ ಆಯುಕ್ತರಿನ ಇನ್ಸ್ಟ್ರಕ್ಷನ್ನು. ಆ ಥರ ನಾವು ಟೀಮ್ಗಳು ಮಾಡಿಬಿಟ್ಟಿರೋ ಒಂದು ಇನ್ನೊಂದು ಇದಕ್ಕೆ ಒಂದು ಟೀಮ್ಗಳು ಮಾಡ್ತಿದ್ದಾರೆ. ಆ ಥರ ಇಲ್ಲಿ ಯಾವುದು ಹಣ ಸಂಗ್ರಹ ಮಾಡ್ತಾ ಇಲ್ಲ, ಬರೀ ಮೆಟೀರಿಯಲ್ಸ್ ಮಾತ್ರ ಇದೆ. ಹಣನ ಸಿ ಎಂ ರಿಲೀಫ್ ಫಂಡಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಕೊಡಬಹುದು. ಆಮೇಲೆ ಎಲ್ಲ ರೆಡಿ ಮಾಡಿಲ್ಲ ರಾಘವೇಂದ್ರ ನಿನ್ನಿರೇ
ನಾಮ ಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ ನಡೀತಾ ಇದೆ, ಅದಕ್ಕೆ ಅಂತ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ವಿ. ನಾನು, ನಮ್ಮ ತಂಗಿ, ನಮ್ಮಮ್ಮ, ನಮ್ಮ ತಮ್ಮನ ಹೆಂಡತಿ ಎಲ್ಲ ಹೋಗಿದ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಜ್ಜಿ ದೇವ್ರ ಸ್ಮರಣೆ ಮಾಡ್ಕೊತ ಡ್ಯಾನ್ಸ್ ಮಾಡ್ದಂಗೆ ಅನಿಸ್ತಾ ಇದೆ ನಮಗೆ. ನೋಡಿ ಎಷ್ಟು ಆಕ್ಟಿವ್ ಆಗಿದೆ ಅಂತ ಅಜ್ಜಿ. ಅದು ಬೆಳಗ್ಗೆಯಿಂದ ಸಾವಿರಾರು ಭಕ್ತರಿಗೆ ನೀರೆಲ್ಲ ಕೊಡೋದು ಇದೇ ಅಜ್ಜಿನೇ. ನೀರು ಕೊಡೋ ಟೈಮಿಗೆ ಎಲ್ಲರಿಗೂ ನೀರು ಕೊಡುತ್ತೆ, ಆಮೇಲೆ ಈ ಟೈಮಲ್ಲಿ ಎಲ್ಲರಿಗೂ ಈ ಥರ ಭಜನೆ ಮಾಡಿ ಎಲ್ಲರಿಗೂ ಖುಷಿ ಪಡಿಸ್ತಾ ಇದೆ ಅಜ್ಜಿ. ಎಷ್ಟು ಎನರ್ಜಿ ಇದೆ ನೋಡಿ ಅಜ್ಜಿಗೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.